ಮೆಗೇರೆ ಗ್ರಾಮದಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ನನ್ನ ಹಮ್ಮಿಕೊಂಡಿದ್ವಿ. ಅದರಲ್ಲಿ ಮಧ್ಯಮ ವರ್ಗದವರು, ಇಲ್ಲಿನ ಬಡ ಜನರು ಬಂದು ಬಿ ಪಿ, ಶುಗರ್, ಇನ್ನಿತರ ಸಣ್ಣ ಪುಟ್ಟ ಕಾಯಿಲೆಗಳನ್ನು ಪರಿಶೀಲನೆ ಮಾಡಿಕೊಂಡು ಔಷಧಿಯನ್ನು, ಇನ್ನು ಮುಂದಿನ ವಾರ್ಡಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮಾಡ್ತೀವಿ. ಇದನ್ನ ಕಾಂಗ್ರೆಸ್ ಪಕ್ಷದಿಂದ ಶ್ರೀಯುತ ಅಧ್ಯಕ್ಷರಾದಂತಹ ಗೌಡರು, ಹನುಮಂತರಾಯ್ ಕಾಂಗ್ರೆಸ್ ಅವರು ಬಂದಿದ್ದಾರೆ. ಎಲ್ಲ ಕಾಂಗ್ರೆಸ್ ಅವರು ಈ ಸಮಾರಂಭ ಯಶಸ್ವಿ. ಮುಂದಿನ ಗುರಿ ಅನ್ಸುತ್ತೆ ನಿಮಗೆ? ಮುಂದಿನ ಗುರಿ ಏನಿಲ್ಲ, ಪಕ್ಷದಿಂದ ಬಹಳ ಒತ್ತು ನೀಡಬೇಕು ಅಂತ ಹೇಳಿ ನಾವು ಯುವ ಮುಖಂಡರ ಅಂತ ಎಲ್ಲರನ್ನು ಕರೆದಿದ್ದೀವಿ. ಇದೇ ರೀತಿ ಮುಂದುವರಿಸಿಕೊಂಡು ಎಲ್ಲಾ ವಾರ್ಡ್ಗಳಲ್ಲೂ ನಾವು ಇದೇ ಹೆಲ್ತ್ ಕ್ಯಾಂಪ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮಾಡಿಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಸಂಘಟನೆ ಗುರಿ ಮಾಡಿಕೊಂಡು ಇದು ಮಾಡಿದೆ. ಏನು ನಮ್ಮ ಲೆಗ್ಗೆರೆ ಕಾಂಗ್ರೆಸ್ ನೇತೃತ್ವದಲ್ಲಿ ಎಲ್ಲ ಲೆಗ್ಗೆರೆ ವಾರ್ಡಿನ ಮಹಿಳಾ ಮತ್ತು ಬ್ಲಾಕ್ ಅಧ್ಯಕ್ಷರು, ನಮ್ಮ ಕಾಂಗ್ರೆಸ್ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ, ನಮ್ಮ ರಮೇಶ್ ಗೌಡರು, ಪಾಪೆ ಗೌಡರು ಎಲ್ಲ ಸೇರಿ ನಮ್ಮ ಹೆಗ್ಗೆರೆ ವಾರ್ಡ್ನಲ್ಲಿ ಏನು ಬಡವರಿದ್ದಾರೆ ಅವರಿಗೆಲ್ಲ ಬಿ ಪಿ, ಶುಗರು ಏನೇನು ಇದೆ ಎಲ್ಲ ಮಾಡಬೇಕು ಅಂತ ನಾವು ಎಲ್ಲ ಮಾಡ್ತಾ ಇದ್ದೀವಿ ಹೆಗ್ಗೆರೆ ವಾರ್ಡ್. ಸರ್, ಬೆಳಗ್ಗೆ ಎಷ್ಟು ಜನ ಬಂದಿದ್ದಾರೆ ಸರ್ ಇಲ್ಲಿ? ಬೆಳಿಗ್ಗೆಯಿಂದ ಬೈಂದಿದೆ ಸರ್, ಒಂದು 300-400 ಜನ ಬಂದು ಹೋಗಿದ್ದಾರೆ. ಇನ್ನು 5 ಗಂಟೆ ಟೈಮ್ ಇದೆ, 5 ದಿನ ಬರ್ತಾ ಇದೆ, ನಡೀತಾ ಇದೆ.